ಅಭ್ಯಾಸವು ಆಹಾರವಲ್ಲ, ಅದು ನಿನ್ನ ಎಲ್ಲಕ್ಕಿಂತ ದೊಡ್ಡದಾದ ಆಯುಧವಾಗಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ನಿನ್ನನ್ನು ಸೋಲಿಸಲು ರೆಡಿಯಾಗಿರುತ್ತಾರೆ. ಕನಸುಗಳು ಈಡೇರಲಿಲ್ಲ ಅಂದರೆ ಈ ನಿನ್ನ ಜೀವನ ವ್ಯರ್ಥವಾಗುತ್ತದೆ. ಯಾವುದು ನಿಮಗೆ ಯಶಸ್ಸನ್ನು ನೀಡುತ್ತದೆಯೋ ಆ ಅಭ್ಯಾಸವು ನಿಮ್ಮ ಆಯುಧವಾಗಿರುತ್ತದೆ. ಆದರೆ ಅಭ್ಯಾಸ ಮಾಡಲು ಮನಸ್ಸೇ ಬರುವುದಿಲ್ಲ, ಇದು ಎಷ್ಟು ದುಃಖದ ಮಾತಾಗಿದೆ. ತಾಯಿಯ ಕನಸಿನ ಬಗ್ಗೆ ಯಾವ ಕಾಳಜಿಯೇ ಇಲ್ಲ, ಇದು ಎಷ್ಟು ದುಃಖದ ವಿಷಯವಾಗಿದೆ. ತಂದೆಯ ಕಷ್ಟಕ್ಕೆ ಯಾವ ಬೆಲೆಯೇ ಇಲ್ಲ, ಇದು ಎಷ್ಟು ದುಃಖದ ವಿಷಯವಾಗಿದೆ. ಯಾವಾಗ ಜನರು ನಿಮ್ಮ ಮುಂದೆ ಹಾದು ಹೋಗುವರೋ ಆಗ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಯಾವಾಗ ನಿರುದ್ಯೋಗಿಗಳು ಕಳೆದು ಹೋಗುವರೋ ಆಗ ನಿನಗೆ ಅರ್ಥ ಆಗುತ್ತದೆ. ಯಾವಾಗ ಬಡತನದ ಹೊಡೆತ ಬೀಳುವುದೋ ಆಗ ನಿನಗೆ ಅರ್ಥ ಆಗುತ್ತದೆ. ಆದರೆ ಈಗಂತೂ ನಿನಗೆ ಪಬ್ಜಿ ಆಡಬೇಕಾಗಿದೆ, ಫೇಸ್ಬುಕ್ ಬಳಸಬೇಕಾಗಿದೆ, ಸೆಲ್ಫಿ ತೆಗೆದುಕೊಳ್ಳಬೇಕಾಗಿದೆ, ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಹಾಕಬೇಕಾಗಿದೆ. ಇದೆಲ್ಲ ಯಾವಾಗ ಚೆನ್ನಾಗಿರುತ್ತದೆ ಅಂದರೆ ಅದು ಯಾವಾಗ ನಿಮ್ಮದೇ ಆದದ್ದನ್ನು ಪಡೆದಾಗ ಮಾತ್ರ. ಅಪ್ಪನ ದುಡ್ಡಲ್ಲಿ ಯಾರು ಬೇಕಾದರೂ ಮೆರೆಯುತ್ತಾರೆ. ಜೀವನದಲ್ಲಿ ಯಾವಾಗ ನಿಜವಾದ ಮಜಾ ಬರುತ್ತದೆ ಅಂದರೆ ಗಳಿಕೆ ನಿನ್ನದಾಗಿರಬೇಕು ಮತ್ತು ಹೆಮ್ಮೆ ನಿನ್ನ ತಂದೆಯದ್ದಾಗಿರಬೇಕು. ಈ ಕಾರಣದಿಂದ ಜೀವನದಲ್ಲಿ ನೀನು ಯಾವ ರೀತಿ ಬೆಳೆಯಬೇಕು ಅಂದರೆ ಮುಂದೆ ಕೊನೆಯ ತನಕ ನಿಮ್ಮ ತಂದೆ ತಾಯಿಯನ್ನು ನೀನು ಚೆನ್ನಾಗಿ ನೋಡಿಕೊಳ್ಳುವಷ್ಟು ಶಕ್ತಿವಂತರಾಗಬೇಕು, ಅವರನ್ನು ಖುಷಿಯಾಗಿರಿಸಬೇಕು. ಒಂದು ವೇಳೆ ಅಭ್ಯಾಸದ ಹೆಸರಿನಲ್ಲಿ ನೀವು ಈಗ ನಟನೆ ಮಾಡಿದರೆ ನಿಮ್ಮ ಈ ಮುಖವಾಡವನ್ನು ಸಮಯವೇ ಕಿತ್ತೆಸೆಯುತ್ತದೆ ಮತ್ತು ಆ ದಿನ ನಿಮ್ಮ ಮುಖವನ್ನು ಎಲ್ಲರಿಗೂ ತೋರಿಸಲು ನೀವು ಯೋಗ್ಯರಾಗಿರುವುದಿಲ್ಲ. ನೀವು ನಿಮ್ಮ ಕಣ್ಣ ಮುಂದೆ ಬೀಳುವಿರಿ. ಆಗ ನೀವು ಯೋಚಿಸುವಿರಿ, ಅದು ಯಾರಾದರೂ ನನಗೆ ತಿಳಿಸಿ ಹೇಳಬಾರದಿತ್ತ ಅಂತ. ಸ್ನೇಹಿತರೆ, ಇವತ್ತೇ ನಾನು ತಿಳಿಸುತ್ತಿದ್ದೇನೆ, ಇವತ್ತು ಹೇಳುತ್ತಿದ್ದೇನೆ, ಸರಿಯಾಗಿ ತಿಳಿದುಕೊಳ್ಳಿ. ಈ ಸಮಯವು ಮರಳಿ ಬರುವುದಿಲ್ಲ, ಎಲ್ಲವನ್ನ ಬಿಡಿ. ಎಲ್ಲವನ್ನು ಮನಸ್ಸಿನಿಂದ ತೆಗೆದುಹಾಕಿ ಕೇವಲ ಅಭ್ಯಾಸವನ್ನು ಮಾಡಿ, ಮನಸ್ಸಿನಿಂದ ಅಭ್ಯಾಸ ಮಾಡಿ. ನಿಮಗೆಲ್ಲದೆ ಹೋದರೂ ನಿಮ್ಮ ತಂದೆ ತಾಯಿಯರ ಕನಸನ್ನು ನನಸಾಗಿಸಲು ಅಭ್ಯಾಸ ಮಾಡಿ. ಇದರಿಂದ ನಾಳೆ ದಿನ ನಿಮ್ಮ ಯಶಸ್ಸಿನ ಮೇಲೆ ಯಾರೂ ಮಾತನಾಡುವುದಿಲ್ಲ, ನಿಮಗೆ ಬಡತನದ ದುಃಖ ಕೂಡ ಬರುವುದಿಲ್ಲ. ನಾನು ಹೆಚ್ಚಿನ ಸಮಯ ಪಡೆಯುತ್ತಿಲ್ಲ ಗೆಳೆಯರೆ, ಯಾಕೆಂದರೆ ನನಗೆ ಗೊತ್ತು ಈ ಸಮಯದ ಬೆಲೆ ಎಷ್ಟಿದೆ ಅಂತ. ಈ ಮಾತುಗಳು ನಿನಗೆ ಅರ್ಥ ಆಗಲಿ ಅಂತ ಇಷ್ಟಪಡುತ್ತೇನೆ ಅಷ್ಟೇ. ನಾನಿನ್ನು ನಿಮಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತಲೂ ಹೇಳ್ತಿಲ್ಲ. ಒಂದು ವೇಳೆ ನಾನು ಹೇಳಿದ ಮಾತುಗಳು ನಿಮಗೆ ಸ್ವಲ್ಪ ನಿಜ ಅನಿಸಿದ್ರೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ, ಜೀವನದಲ್ಲಿ ಮುಂದುವರಿಯಿರಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನೋಡ್ತಾ ಇರಿ ಕದಂಬ ಟಿವಿ ಯೂಟ್ಯೂಬ್ ಚಾನಲ್ನ. ಧನ್ಯವಾದಗಳು.